ಮೊದಲು ಯಾವಾಗಲೂ ಲೇಜಿಯಾಗಿ ಓಡಾಡ್ತಿದ್ರು ಸರ್. ಇಲ್ಲಿ ಬಂದಾಗ ಸರ್ಗಳೆಲ್ಲ ಕ್ಲಾಸ್ ತಗೊಳೋದು ನೋಡಿ ಓದ್ಬೇಕು, ಅವರೆಲ್ಲ ಹೇಳ್ತಿದ್ರಲ್ಲ ಸರ್ ಅವಾಗ ಎಕ್ಸ್ಪೀರಿಯನ್ಸು ಹಿಂಗಾಗುತ್ತೆ, ಈ ಥರ ನಾವೆಲ್ಲ ಸಫರ್ ಪಟ್ಟಿದ್ದೀವಿ, ನೀವು ಯಾವ ರೀತಿ ಮಾಡಬೇಡಿ ಅಂದಾಗ ನಾವು ಈ ರೀತಿ ಆಗುತ್ತೆ ಅಂದ್ಬಿಟ್ಟು ನಾವು ಎಚ್ಚೆತ್ಕೊಂಡ್ವಿ ಸರ್. ಮತ್ತು ಟೈಪಿಂಗ್ ಏನು ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಬೆರಳು ಹೆಂಗೆ ಇಟ್ಕೋಬೇಕು ಅಂತ ಮ್ಯಾಮ್ ಎಲ್ಲ ಹೇಳ್ಕೊಟ್ರು. ಹಾಂ ಸರ್, ಅಲ್ಲೆಲ್ಲ ವರ್ಡು ಎಕ್ಸೆಲ್ ತನಕ ಹೋಗಿದ್ದಾರೆ ಸರ್, ಈಗ ಟೈಪಿಂಗ್ ಎಲ್ಲ ಚೆನ್ನಾಗಿದೆ. ವರ್ಡಲ್ಲಿ ಕೆಲವೊಂದನ್ನು ಗೊತ್ತಿರಲಿಲ್ಲ ಈ ರೀತಿ ಸಾಫ್ಟ್ವೇರ್ ಡಾಕ್ಯುಮೆಂಟ್ ಮಾಡೋದು ಅಂತ, ಇವಾಗೆಲ್ಲ ಗೊತ್ತಾಯ್ತು ಸರ್. ಯಾವ ರೀತಿ ಡಿಸೈನ್ ಮಾಡೋದು, ಮತ್ತು ಪಿ ಪಿ ಟಿಗಳನ್ನು ಮಾಡಿಸ್ತಾ ಇದ್ದಾರೆ ಸರ್, ಸರ್ಗಳು ರಿಟೇಲ್ ಸರ್ವಿಸ್ ಬಗ್ಗೆ ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಬಗ್ಗೆ ಪಿ ಪಿ ಟಿ ಮಾಡಿ ನಾವು ಪ್ರೆಸೆಂಟ್ ಮಾಡಬೇಕು. ಆವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಗ್ರಾಮೀಣ ಪ್ರದೇಶದ ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಹುಡುಗರಿಗೆ ಕೆಲವೊಂದು ದಿನ ವೇಸ್ಟ್ ಆಗಿರುತ್ತೆ, ಇಲ್ಲಿ ಬನ್ನಿ ಸ್ಕಿಲ್ಗಳೆಲ್ಲ ಕಲ್ತ್ಕೊಳ್ಳಿ, ಒಳ್ಳೆ ಅನುಕೂಲ ಇದೆ ಅಂತ. ಮುಂದೆ ನಾವು ಏನೇ ಸಕ್ಸಸ್ ಆಗಬೇಕಾದ್ರೂ ಮೇನ್ ಬೇಕಾಗಿರೋದೆ ಸ್ಕಿಲ್ಲು, ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಕಂಪ್ಯೂಟರ್ ಸ್ಕಿಲ್ ಆಗಿರ್ಬೋದು, ಮೇನ್ ಬೇಕಾಗಿರೋದು. ಅದರಿಂದ ನೀವು ಬಂದರೆ ಇಲ್ಲಿ ಚೆನ್ನಾಗಿ ಉಪಯೋಗ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ.